Right? A gangster. A gangster. Left, down, lift, right, lift, lift, down, lift, lift, right, lift, down, lift, down, lift, come on, half. Lift, down, lift, lift, down, lift. नहीं इधर रुक गाड़ी निकलनी तीन दो हमें बैठक के शाले शुरू हो इधर बनी अगर बन के देनी टाइम पास को हमें बैठक के शाले शुरू हो वालंटियर्स ಕತ್ತರ ಜಿಗಿತ ಹಾ ಗುಂಡೆ ಸಕನನ್ನು ಏ ಅದಿ ಹೇಗೆ ಹಾರುತ್ತೆ ಪಾದರ ಸಮಂತ ಕಾರ್ಯ ನಿರ್ವಹಣೆ ನಮ್ಮ ಕ್ರೀಡಾಧಿಕಾರಿಗಳು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಅವಿರತ ಸೇವೆ ಇಂದಿನ ಈ ಯಶಸ್ಸಿನ ಕ್ರೀಡಾಪಟ ಅಚ್ಚಾದಿ ಅಂತ ಟೆಕ್ನಿಕ್ ಶಂಕರ ಎತ್ತರ ಜಿಗಿತವನ್ನು ಬಾಲಕರು ಮುಗಿಸುತ್ತಿದ್ದಂತೆ ಪ್ರಯತ್ನ ಎಲಬಾಗಕ್ಕೆ ಬಂದ ವಿದ್ಯಾರ್ಥಿಗಳು ಯಾರು ನಮ್ಮದು ಎಲಬಾಗಕ್ಕೆ ಯಾಕೆ ಬಂದಿದ್ದೀರಿ ಹೋಗಿ ಹಿಂದಕ್ಕಾಗಿ ಪ್ರಯತ್ನ ಕ್ಲಿಯರ್ ಮಾಡಿ ಸೀದ ಹಿಂದಕ್ಕೆ ಹೋಗಿ ಅಲ್ಲಿ ಮಾರ್ಕ್ ಅನ್ನು ಹಾಕಿದ್ದಾರೆ ಅದನ್ನು ಮುಂದೆ ಬರಲಿಕ್ಕಿಲ್ಲ ಯಾರು ಕೂಡ ತೊಂದರೆ ಇಲ್ಲ ಹೋಗಿ 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 ಹೋಗಿ
ನೋಡುದಲ್ಲ ಮಗಳಿಗೆ. ಓ ಇಂಥದ ಬಾಲಕಿಯರು ಬಾಲಕರ ವಿಭಾಗದ ಮುಗಿದ ತಕ್ಷಣ ಅಲ್ಲಿ ಸಿದ್ಧರಾಗ್ತೀವಿ. ಸಂಯೋಜನೆ ಆಗಮಿಸಿದಂತಹ ಕ್ರೀಡಾಪಟುಗಳಿಗೆ, ದಾನಿಗಳಿಗೆ, ಕ್ರೀಡಾಭಿಮಾನಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಊಟ ಪ್ರಾರಂಭ ಆಗ್ತದೆ. ಇಲ್ಲಿ ಮಾದೇವಿ ಪ್ರೌಢಶಾಲೆಯ ಪಕ್ಕದಲ್ಲೇ ಊರಿರ್ತಾರೆ. ಈವೆಂಟ್ಗಳು ಇಲ್ಲದವರು 12:30 ನಂತರ ಊಟವನ್ನು ಮುಗಿಸಿಕೊಳ್ಬಹುದು. ಮಮತಾ ಮೇಡಮ್ ಆಗಮಿಸಿದ ಎಲ್ಲರಿಗೂ ಮಕ್ಕಳು ಹೋಗಿ ಅಲ್ಲಿ ಸಾಲಾಗಿ ನಿಂತವರು ಸ್ವಲ್ಪ ಸೈಡ್ಗೆ ಹೋಗಿ, ಅಲ್ಲಿ ಸೈಡಿಗೆ ಹೋಗಿ ನೆರಳಲ್ಲಿ ಹೋಗಿ ಕುತ್ಕೊಳ್ಳಿ, ಸಾಲಾಗಿ ಕುತ್ಕೊಳ್ಳಿ, ಸಾಲನ್ನ ಬಿಡಬೇಡಿ. ಬಾಲಕ ಅವರನ್ನು ಕೂರಿಸಿ ಅಲ್ಲಿ ಕಳಿಸಬೇಡ. ಈಗ ಒಂದು ನಿಮಿಷ ಇಲ್ಲಿ ಬಂದು ಇವೆಂಟ್ ಮುಗಿದ ತಕ್ಷಣ ನೀವು ಭೋಜನವನ್ನು ಸ್ವೀಕರಿಸಬೇಕು. ಇವೆಂಟ್ಗಳು ನಿರಂತರವಾಗಿ ನಡೀತಾ ಇರ್ತದೆ. ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೀನ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಎಲ್ಲಿದ್ದೀರಮ್ಮ ನೀವು? ಚಕ್ರವನ್ನ ಚೂರಿತ್ತ ಹೋಗ್ಬೇಡಿ ದಂಡ ತೀರ್ಥ ಮಕ್ಕಳು. ವಾಲಂಟಿಯರ್ಸ್ ಅವರನ್ನು ಹಿಂದೆ ದೂಡಿ, ಅವರನ್ನ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗುದಿಲ್ಲ ಅವರಿಗೆ. ಹಿಂದಕ್ಕೆ ದೂಡಿ ಅವರನ್ನ, ಯಾರನ್ನು ಒಳಗೆ ಹೋಗ್ಲಿಕ್ಕೆ ಬಿಡಬೇಡಿ. ವಾಲಂಟಿಯರ್ಸ್ ನೇರ ಪೆಂಡಲಿ ಕಳಿಸಿ ಅವರನ್ನ.
ಹೇಳಿ ಹೇಳಿ ಬಾಲಕರ ವಿಭಾಗದ ಬಂದೆಯ ಸತವನ್ನು ಮುಂದುವರಿಸುವಂತೆ ತಮ್ಮ ನಿಚ್ಚರಿ ಕೇಳ್ತಾ ಇದ್ದೇವೆ. ಬಾಲಕರ ವಿಭಾಗದ ಬಂದೆಯ ಸತ್ತು ಮೇಡಮ್ ಚಕ್ರ ವಸತದ ವಿದ್ಯಾರ್ಥಿನಿಯರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಾ? ಕಲಿಸಿಕೊಡಿ. ಬಾಲಕರ ವಿಭಾಗದ ಇಲ್ಲಿ ಎದುರು ಭಾಗದಲ್ಲಿ ನಿಂತಂತಹ ಬಾಲಕರು ಬಾಲಕಿಯರು ನಿಮ್ಮ ಕಾರಿಗೆ ಅಡ್ಡವನ್ನು ಹಾಕ್ತಿದ್ದಾರೆ. ಹಿಂದೆ ಕಟ್ಟಿಬಿಡ್ತೇವೆ, ಬನ್ನಿ. ನಿಮ್ಗೆ ಹೇಳಬೇಕು, ನಿಮ್ಗೆ ಯೋಚಿಸಲಾಗಿದೆ. ನಿಮಗೆ ಪ್ರಶಸ್ತಿ ವಿತರಣಾ ಸಮಾರಂಭ. 600 ಮೀಟರ್ ಓಟದಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದ ಬಾಲಕರು ಹಾಗೂ ಬಾಲಕಿಯರ ಪ್ರಶಸ್ತಿ ವಿತರಣಾ ಸಮಾರಂಭ. ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ ಕೆಪಿ ಮೊಹಮ್ಮದ್ ಕಾಸಿಂ ಮಲ್ಲಾರ ಜನರಲ್, ದ್ವಿತೀಯ ಸ್ಥಾನವನ್ನು ಪಡೆದ ಸಂಜಯ್ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಶಿರುವ, ತೃತೀಯ ಸ್ಥಾನವನ್ನು ಪಡೆದ ಶೀತಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾರ ಜನರಲ್. ಈ ಮೂರು ಬಾಲಕರು ನಮ್ಮ ಪ್ರಕಟಣೆ ವಿಭಾಗದ ಬಳಿ ಬರಬೇಕು. ಮೊಹಮ್ಮದ್ ಕಾಸಿಂ, ಶೀತಲ್, ಸಂಜಯ್. ಬಾಲಕಿಯರ ವಿಭಾಗದಲ್ಲಿ ಅಶ್ವಿನಿ, ಎಲ್ಲಮ್ಮ, ಅಶ್ವಿನಿ, ಜಾನಕಿ, ಎಲ್ಲಮ್ಮ, ಅಶ್ವಿನಿ ಕರಂದಾಡಿ, ಜಾನಕಿ ಶಿರುವ, ಡಾನ್ ಬಾಸ್ಕೊ, ಎಲ್ಲಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಪು. ಮೂರು ಜನ ಬಾಲಕಿಯರು, ಮೂರು ಜನ ಬಾಲಕರು. ಪ್ರಶಸ್ತಿಯನ್ನ ಪಡೆದಂತಹ ಬಾಲಕರು ಇಲ್ಲಿ ಬರಬೇಕು. ನೀವು ಬನ್ನಿ ಇಲ್ಲಿ. ಪ್ರಥಮ ಯಾರು? ಮೊಹಮ್ಮದ್ ಕಾಸಿಂ. ಯಾರು? ಮೊಹಮ್ಮದ್ ಕಾಸಿಂ. ಶೀತಲ್ ಯಾರು? ಬಾಯಿ. ಇನ್ನೊಬ್ಬ ಯಾರು? ಸಂಜಯ್. ಎಲ್ಲಿದ್ದಿ ಸಂಜಯ್? ಗುಂಡ ಸತದಲ್ಲಿದ್ದೀಯಾ? ಇಲ್ಲಿ ಬಾ, ಆಮೇಲೆ ಕಳುಹಿಸಿಕೊಡುವ. 600 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಮೊಹಮ್ಮದ್ ಕಾಸಿಂ, ದ್ವಿತೀಯ ಸ್ಥಾನ ಪಡೆದ ಸಂಜಯ್, ತೃತೀಯ ಸ್ಥಾನವನ್ನು ಪಡೆದ ಶೀತಲ್. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಅಶ್ವಿನಿ. ಯಾರು ಅಶ್ವಿನಿ? ಎಲ್ಲಿದ್ದೀಯಮ್ಮ? ಬಾ ಇಲ್ಲಿ. ಅಶ್ವಿನಿ
ಇಲ್ಲಿ ಬನ್ನಿ ಪ್ರಥಮ ಅಶ್ವಿನಿ ಮೇಡಮ್ ಬನ್ನಿ ನಂದಿನಿ ಮೇಡಮ್ ಅವರು ಪ್ರಕಟಣಾ ವಿಭಾಗದ ಬಳಿ ನೀವು ಬರಬೇಕು ನಮ್ಮ ವಿದ್ಯಾರ್ಥಿಗಳು ಅಧಿಕಾರಿ ವೃಂದವನ್ನು ಬಿಟ್ಟು ಬೇರೆ ಯಾರನ್ನು ಚಿನ್ನ ಬೆಳ್ಳಿ ಕಂಚಿಗಾಗಿ ಕೋಳ ನಡ್ಡುವ ನಮ್ಮ ಇನ್ನು ಬಂದ್ರೆ ಸೇರ್ಪಡೆ ಇಲ್ಲ ಒಂದ್ ಚಾನ್ಸ್ ಆಯ್ತಲ್ಲ ಸರ್ ಇನ್ಯಾರನ್ನು ಸೇರ್ಸ್ತದೆ ಪ್ರಶಸ್ತಿ ವಿತರಣಾ ಸಮಾರಂಭ ಶೀತಲಲ್ಲಿ ಸರಿ ಕಂಚಿನ ಪದಕವನ್ನ ತನ್ನ ಕೊರಳಿಗೆ ತೃತೀಯ ಸ್ಥಾನಿಯಾಗಿ 600 meter ಓಟವನ್ನು ಪೂರೈಸಿದಾತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾರವಿನ ಶೀತಲ್ ದ್ವಿತೀಯ ಸ್ಥಾನಿಯಾಗಿ ಓಟವನ್ನು ಮುಗಿಸಿದಾತ ತೃತೀಯ ಸ್ಥಾನದಲ್ಲಿ ಎಲ್ಲಮ್ಮ ಸೋಮಪ್ಪ ಕೊನೆಯಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಪು ಈ ಕ್ರೀಡಾಪಟುಗಳಿಗೆ ನಿಲ್ಲಿ ನಿಲ್ಲಿ ದೇವ ಕನ್ಯೆಯರು ಮುಂದಿಂದ ಸಾಗಬೇಕು ನಿಮ್ಮನ್ನ ಹಿಂಬಾಲಿಸಿಕೊಂಡು ಓಟವನ್ನು ಓಡಿ ಯಶಸ್ವಿಯನ್ನು ಪಡೆದಂತಹ ಕ್ರೀಡಾಳುಗಳಿರುತ್ತಾರೆ ಅವರನ್ನು ಹಿಂಬಾಲಿಸಿ ನಿಲ್ಲಿ ಮಕ್ಕಳೇ ಹೇಳ್ತೇನೆ ನಾನು ಹೆಸರು ಕರ್ತಾಗೆ ಮೇಲೆ ಹೋಗಿ ಬಾಲಕಿಯರ ವಿಭಾಗದ 600 meter ಓಟದಲ್ಲಿ ಪ್ರಥಮ ಹಂತ ಹಿರಿಯ ಪ್ರಾಥಮಿಕ ಶಾಲೆ ಕರಂಬಾಡಿಯ ಅಶ್ವಿನಿ ಬಾಲಕಿ ತೃತೀಯ ಸ್ಥಾನಿಯಾಗಿ ಎಲ್ಲಮ್ಮ ಸೋಮಪ್ಪ ಕೊನೆಯಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಪು ತೃತೀಯ ಸ್ಥಾನವನ್ನು ಪಡೆದ ಪದಕ ಪ್ರಶಸ್ತಿ ಪತ್ರದೊಂದಿಗೆ ಜಾನಕಿ ರಾಮದಾಸ್ ಕೋಶಿರ್ವ ಪ್ರಥಮ ಸ್ಥಾನದೊಂದಿಗೆ ಅತ್ಯಂತ ಎತ್ತರದಲ್ಲಿರುವ ಆಕೆ ಅಥ್ಲೆಟ್ಸ್ ಅಟೆನ್ಷನ್ ಅಥ್ಲೆಟ್ಸ್ ಸಲ್ಯೂಟ್ ಸುಧಾ ಮೇಡಮ್ ಬದಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ ಪ್ರಶಸ್ತಿ ವಿಜೇತರಿಗೆ ಶುಭಾಶಯಗಳನ್ನು ಕೋರಿಕೊಂಡಿದ್ದೇವೆ ಇದೀಗ ಬಾಲಕರ ಹಾಗೂ ಬಾಲಕಿಯರ ಸುಧಾ ಮೇಡಮ್ ಬಾಲಕರ ಓಟ ಮುಗಿದ ನಂತರ ಕಳುಹಿಸಿ ಅವರನ್ನ 200 meter ಓಟಕ್ಕೆ ಈಗ ನಿಲ್ಲಿ ಅಲ್ಲಿ ಗುಂಡೆಸೆತ ಮುಗಿಸಿದ ವಿದ್ಯಾರ್ಥಿಗಳು ಬಾಲಕರು 200 meter ಶಿಸ್ತಿಗೆ ಹೆಸರುವಾಸಿ ನಮ್ಮ ಕಾಪು ಉತ್ತಮಟ್ಟದ ಕ್ರೀಡಾಕೂಟ ಎಲ್ಲ ಗಮನಕ್ಕೆ 200 meter ಓಟವನ್ನು ಪ್ರಾರಂಭಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಪ್ರಾರಂಭಿಕರು ಪ್ರಭಾಕರ್ ಶೆಟ್ಟಿಯವರು ಗಮನಿಸಿಕೊಳ್ಬೇಕು ಮುಕ್ತಾಯ ಹಂತದ ನಿರ್ಣಾಯಕರು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಮತ್ತೊಮ್ಮೆ ನಮ್ಮ ಈ ಕ್ರೀಡಾಕೂಟಕ್ಕೆ ಸಹಕರಿಸಿದಂತಹ ಎಲ್ಲ ದಾನಿಗಳನ್ನು ನೆನಪಿಸಿಕೊಳ್ತಾ ಇದ್ದೇವೆ ಅವರು ಆಡಳಿತ ಮುಖ್ಯಸ್ಥರು ಹರಿಮಾರಿಯಮ್ಮ ದೇವಸ್ಥಾನ ಕಾಪು ಸುಧಾಂಶ ಶೆಟ್ಟಿ ಅವರ ಹಳೆ ವಿದ್ಯಾರ್ಥಿ ಹಾಗೂ ಅಧ್ಯಕ್ಷರು ಕಾಪು ಪುರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರ ಶ್ರೀ ರಮೇಶ್ ಹೆಗ್ಡೆ ಅಧ್ಯಕ್ಷರು ಹೊಸಮಾರಿ ಗುರು ದೇವಸ್ಥಾನ ಇಂದಿನ ಎಲ್ಲ ಬೆಂಬಲವನ್ನು ನೀಡಿದಂತಹ ದಾನಿ ಶ್ರೀ ನಾರಾಯಣ ಸ್ವಾಮಿ ಟಿಎಂಎಸ್ ಎಲೆಕ್ಟ್ರಿಕಲ್ಸ್ ಬೆಂಗಳೂರು ಇದರ ಮಾಲಕರು ಮಾದವ ತಾಲೂಕು ಆಡಳಿತ ಮಂಡಳಿ ಕಾರ್ಯದರ್ಶಿ
ನಾಗರಿ ಪ್ರೌಢಶಾಲೆ ಕಾಪು, ಕಿಶೋರ್ ಆಳ್ವ ಹಾಗೂ ಯೋಜನ ಸೇವಾ ಕ್ರೀಡಾಧಿಕಾರಿ ಕಾಪು ತಾಲೂಕು, ಶ್ರೀಮತಿ ಜ್ಯೋತಿ ಯು ಮುಖ್ಯೋಪಾಧ್ಯಾಯಿನಿ ನಾಗರಿ ಪ್ರೌಢಶಾಲೆ ಕಾಪು. ಸಂಸ್ಥೆಯ ಆತಿಥೇಯ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಧಾ ಮೇಡಮ್ ಅವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಜೊತೆಗೆ ಸಹಕರಿಸಿದ ಎಲ್ಲರಲ್ಲಿ ಇರುವಂತಹ ಜೊತೆಗೆ ಇಂದಿನ ವಜೀರ್ ಸಾಹೇಬ್ರವರು ದಾನಿಗಳು ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದಾರೆ. ಇಂದಿನ ಪ್ರಕಟಣೆಯನ್ನ ಪ್ರಕಟಿಸಿದಕ್ಕೋಸ್ಕರ ನಮ್ಮೊಂದಿಗಿದ್ದವರು ರಾಕೇಶ್ ಕುಂಜರ ಪತ್ರಿಕಾ ವರದಿಗಾರರು, ಇಂದಿನ ಸಿಬ್ಬಂದಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಏನು ವರ್ಗದಲ್ಲಿ ವ್ಯವಸ್ಥೆಯನ್ನು ಮಾಡಿದ ಮಧುರಾ ಸಂಸ್ಥೆಯವರು ನಮ್ಮೊಂದಿಗಿದ್ದಾರೆ. ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದ ದಿವ್ಯ ಎಂಟರ್ಪ್ರೈಸಸ್ ಸ್ಟಾಫ್ ಇವರು ನಮ್ಮೊಂದಿಗಿದ್ದಾರೆ. ಇವರೆಲ್ಲ ಪರವಾಗಿ ಪ್ರಜೆಯ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಬಾಲಕಿಯರ ವಿಭಾಗದ ಇದಕ್ಕೆ ಸಿದ್ಧತೆಯನ್ನು ಮಾಡಿದ್ದೇವೆ. ಬಾಲಕರ ವಿಭಾಗದಲ್ಲಿ ಎತ್ತರ ಜಿಗಿತ, ಬಾಲಕಿಯರ ವಿಭಾಗದಲ್ಲಿ ಎತ್ತರ ಜಿಗಿತ 200 ಮೀಟರ್ ಹೋಗ ಮುಗಿಯುತ್ತಿದ್ದ ಹಾಗೆ ಎತ್ತರ ಜಿಗಿತ ನಡೆಯುತ್ತಿದೆ. ನೆನಪಿ ಇನ್ನೂರು ಮೀಟರ್ ಓಟ ಮುಕ್ತಾಯ ಅಂತ ನಿರ್ಣಯ ಬಿಲಿಯನ್ ಮೇಗರ್ಸ್ ಸರ್ ಪ್ರಾರಂಭ ಮಾಡಿ ಸೀತಾರ ಅಲ್ಲಿ ಅಲ್ಲಿ ಚಕ್ರ ವಸತದ ಅಧಿಕಾರಿಗಳ ಗಮನಕ್ಕೆ ವಿದ್ಯಾರ್ಥಿಗಳು ಮುಂದುವರಿಯುತ್ತಿದ್ದ ಹಾಗೆ ಚಕ್ರ ವಸತವನ್ನು ನಿಲ್ಲಿಸಿ ಆ ಭಾಗದಿಂದ ಮುಂದೆ ಮಾಡಿದ ನಂತರ ಪ್ರಾರಂಭ ಮಾಡಿ. 200 ಮೀಟರ್ ಓಟ ವೇಗವಾಗಿ ಓಡಿದವರು ಅಂತಿಮ ಸುತ್ತಿಗೆ ಅರ್ಹತೆಯನ್ನು ಪಡೆಯುತ್ತಾರೆ. ಬಾಲಕರ ವಿಭಾಗದ 200 ಮೀಟರ್ ಓಟ ಒಂದು ಸುತ್ತನ್ನು ಕ್ರಮಿಸಬೇಕಾಗಿದೆ. ಎಷ್ಟು ಹಿಂಟ್ಸ್ ಸರ್? ಪ್ರಭಾಕರ್ ಸರ್, ಹೌ ಮೆನಿ ಹಿಂಟ್ಸ್? 4. ಪ್ರಥಮ ದ್ವಿತೀಯ ಬಂದವರ ಪ್ರಶಾಂತ ಭಾಗದ ವಾತಾವರಣದಲ್ಲಿ ಕ್ರೀಡಾಕೂಟ ನಡೀತಾ ಇದೆ. ಸುತ್ತಮುತ್ತಲ ತೆಂಗಿನ ಗಿಡಗಳಿಂದ ಅಲಂಕಾರಗೊಂಡಂತಹ ಈ ಒಂದು ಕ್ರೀಡಾಂಗಣ ಎಲ್ಲೋದಕ್ಕೆ ಬಂದಿನ ಹೋಗಿ ಮರದ ಅಡಿಯಲ್ಲಿ ಕುಳಿತಿದ್ದರು. ಇಲ್ಲಿನ ತಂಪಿನ ವಾತಾವರಣವನ್ನು ಕಲ್ಪಿಸಿಕೊಂಡಿದ್ದಾರೆ. ಓಡಾಯ್ತು, ಓಡ ಓಡ ಬಿಡಬೇಡ, ಓಡ ಓಡ ಬಿಡಬೇಡ. ಐಸು ಕೂಡ ಬಿದ್ದು ಹೌದು, ಇಬ್ರು ಬಿದ್ದು ಪಾಪ. ಇಲ್ಲ ಅವ್ರು ಬಿಡು ಓಡ್ತದೆ,
You stay in my life.
ऊट माड़ी बनी मतलब शिव मंडी दिखता दिख ಎಂತಾಗಿದೆ